ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಯಾವ ಜಾಗ, ಏನು ಶಾಪಿಂಗ್ ಮಾಡ್ತೀನಿ, ಎಲ್ಲಿದೆ ಆ ಜಾಗ, ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈಗ ಹೊರಡೋ ಟೈಮ್ ಬಂತು. ನಮ್ಮ ಮಗ ಕಾರನ್ನು ತೊಗೊಂಡು ಬಂದಿದ್ದಾನೆ. ಹಾಗೆ ಮಾಸ್ಕ್ ಮರ್ತೋಗ್ಬಿಟ್ಟಿದ್ದೆ, ಹಸ್ಬೆಂಡ್ಗೆ ಹೇಳಿದೆ ಮಾಸ್ಕ್ ತಂದು ಕೊಡಿ ಅಂತ. ಸೊ ಅವ್ರು ತೊಗೊಂಡು ಬರ್ತಾರೆ, ಅಷ್ಟರಲ್ಲಿ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋಣ. ಹಾಗೆ ನೀರು ಬಾಟ್ಲು ಖಂಡಿತ ಎಲ್ಲಿ ಹೋದರೂ ತೊಗೊಂಡು ಹೋಗಬೇಕು. ಈಗ ವಿಂಟರ್ ಸೀಸನ್ನು ಮುಗಿತಾ ಬಂತು, ಇನ್ನೇನು ಸಮ್ಮರ್ ಶುರುವಾಗ್ತಾ ಇದೆ. ಸ್ವಲ್ಪನೇ ನೀರು ಎತ್ಕೊಂಡಿದ್ಯಾ ಯಾಕಮ್ಮ ಅಂತ ಕೇಳ್ತಾ ಇದ್ದಾನೆ ನನ್ನ ಮಗ. ಆದರೆ ಇಲ್ಲೇ ಹತ್ತಿರ ಇರೋದು, ಸೊ ಹಾಗಾಗಿ ಸಾಕು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಹೊರಡೋಣ, ಬನ್ನಿ. ಬರ್ತಾ ಇತ್ತು ಸದ್ನಾಗಿ, ಅದು ಸ್ಟೆಮ್ಮ ಕಾಣಿಸ್ತಾ ಇಲ್ಲ. ಹಾಂ, ನೀವು ತಕ್ಷಣ ಅದು ಹಿಂಗೆ ಹಿಂಗೆ ಆಡ್ತಾ ಇದೆ. ಈಗ ಹೊರಟ್ವಿ, ಟೈಮ್ ಬಂದು 3 ಗಂಟೆ ಆಗಿದೆ. ನಾವು ಹೋಗ್ತಾ ಇರುವ ಜಾಗ ನಮ್ಮನೆಯಿಂದ ಸುಮಾರು 1 20 ನಿಮಿಷ ಆಗುತ್ತೆ, 20-25 ನಿಮಿಷ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ. ಹಾಗೆ ನಾವು ಹೋಗ್ತಾ ಇರೋದು ಶಾಪಿಂಗ್ಗೆ, ಆದರೆ ಈ ಸಾರಿ ಪ್ಲಾಂಟ್ಸ್ ಶಾಪಿಂಗ್ ಹೋಗ್ತಾ ಇದ್ದೀವಿ, ಪ್ಲಾಂಟ್ಸನ್ನು ತಗೊಳ್ಳಿಕ್ಕೆ. ನಾವು ಹೋಗ್ತಾ ಇರುವ ಜಾಗ ಬಂದು APD. APD ಅನ್ನೋದಾದರೆ ಫುಲ್ ಫಾರ್ಮ್ ಬಂದು ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟೀಸ್. ಅಂದರೆ ಕಣ್ಣು ಕಾಣದೇ ಇರೋರು, ಮಾತು ಬರದೇ ಇರೋರು, ಕಿವಿ ಕೇಳಿಸ್ದೇ ಇರೋರು, ಕಾಲು ಊನ ಆಗಿರುವಂಥವ್ರು, ಅಂಥವ್ರನ್ನೆಲ್ಲ ಇಲ್ಲಿ ಇಟ್ಕೊಂಡು ಟ್ರೈನ್ ಮಾಡಿ ಅವ್ರವ್ರಿಗೆ ಏನಾಗುತ್ತೆ ಅದ್ರ ಪ್ರಕಾರ ಅವ್ರನ್ನ ಟ್ರೈನ್ ಮಾಡ್ತಾರೆ, ಗಾರ್ಡನರ್ ಆಗಿ ಮಾಡ್ತಾರೆ, ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡ್ತಾರೆ, ಅದೆಲ್ಲ ಆದಮೇಲೆ ಬೇರೆ ಬೇರೆ ಕಡೆ ಕೆಲಸಗಳಿಗೆ ಕಳಿಸ್ತಾರೆ. ಅದೇ ಥರ ಅಲ್ಲಿಂದ ನಮ್ಮ ಕಮ್ಯುನಿಟಿಗೆ ಒಬ್ಬರನ್ನ ಗಾರ್ಡನರ್ ಆಗಿ ಕಳಿಸಿದ್ದಾರೆ. ಸೊ ನಮ್ಮ ಕಮ್ಯುನಿಟಿಯಲ್ಲಿ ಕೂಡ 1-2 ಸಾರಿ ಎಕ್ಸಿಬಿಷನ್ನು ಇಟ್ಟಿದ್ದಾರೆ. ಇದಕ್ಕೆ ಮುಂಚೆ ಕೂಡ ನಾವು ಹೋಗಿದ್ವಿ, ಹಳೆ ಮನೇಲಿ ಇದ್ದಾಗ 1 ಸಾರಿ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ. ಅವಾಗ ಏನು ಎಕ್ಸಿಬಿಷನ್ ಇರಲಿಲ್ಲ, ಸುಮ್ಮನೆ ಹಾಗೆ ವಿಸಿಟ್ ಕೊಟ್ಟಿದ್ವಿ. ಈಗ ಎಕ್ಸಿಬಿಷನ್ ನಡೀತಾ ಇದೆ ಅಂತ ಒಂದು ಮೆಸೇಜ್ ಬಂದಿತ್ತು, ಹಾಗಾಗಿ ನೋಡೋಣ, ಗಿಡಗಳನ್ನು ನೋಡೋಣ ಅಂತ ಹೊರಟಿದ್ದೀವಿ. ಸೊ ಫಸ್ಟ್ ಟೈಮು ಎಕ್ಸಿಬಿಷನ್ಗೆ ಹೋಗ್ತಾ ಇರೋದು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನಾವಿಬ್ರು, ರಸ್ತೆ ಹಂಗಿದೆ. ಈಗ ನಾವು APDಗೆ ಬಂದಿದ್ದೀವಿ. ಎಕ್ಸಿಬಿಷನ್ ಇರುವಂಥ ಜಾಗ ನೋಡಿ, ಇದೆ 800 ಕ್ರಾಸ್ ಹತ್ರ ಇದೆ. ಅದರ ಅಡ್ರೆಸ್ಸನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ, ಅದರ ಬೋರ್ಡನ್ನು ತೋರಿಸ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ. 1 ವಾರದವರೆಗೂ ಪ್ಲಾಂಟ್ಸ್ ಎಕ್ಸಿಬಿಷನ್ ನಡೆಯುತ್ತೆ. ಹಾಗೆ ಗಿಡಗಳಿಗೆ ಅಂತೆಲ್ಲ ಗಾರ್ಡನ್ಗೆ ಏನೇನು ಬೇಕು ಆ ಟೂಲ್ಸ್ ಎಲ್ಲನೂ ನಿಮಗೆ ಎಲ್ಲಿ ಸಿಕ್ಕುತ್ತೆ ನೋಡಿ, ಇದೆ. ಬೇಕಿದ್ರೆ ಅಡ್ರೆಸ್ನ ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲ ಗೂಗಲಲ್ಲಿ APD ಅಂತ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಕ್ಬಿಡುತ್ತೆ. ಇದರ ಇನ್ನೊಂದು ಬ್ರಾಂಚ್ ಬಂದು ಜೀವನ್ ಭೀಮಾನಗರದ ಹತ್ರ ಎಲ್ಲೋ ಇದೆ. ಸೊ ಅಲ್ಲಿ ಕೂಡ ಎಕ್ಸಿಬಿಷನ್ ಇದೆಯಾ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಈಗ 1 ವಾರಗಳವರೆಗೆ ಎಕ್ಸಿಬಿಷನ್ ನಡೆಯುತ್ತೆ. ಸೊ ಇನ್ಸೈಡ್ಗೆ ಹೋಗ್ಬೋದು. ಎಕ್ಸಿಬಿಷನ್ ಎಲ್ಲಿ ನಡೀತಾ ಇದೆ ಆ ಜಾಗದಲ್ಲೇ ಪಾರ್ಕಿಂಗನ್ನು ಮಾಡಿ ಈಗ ನಾವು ಹೊರಟ್ವಿ ನೋಡಿ. ಇಷ್ಟೊಂದು ಮಣ್ಣಿನ ಅಂದರೆ ಪಾಟ್ಗಳು ಸಿಕ್ಕತ್ತೆ, ಪುಟ್ಟ ಪುಟ್ಟ ಪಾಟ್ಗಳಿಂದ ಹಿಡಿದು ದೊಡ್ಡ ಮಣ್ಣಿನ ಪಾಟ್ಗಳು ನಿಮಗೆ ಇಲ್ಲಿ ಸಿಕ್ಕತ್ತೆ. ಹೇಳಿದಾಗೆ ಎಲ್ಲನೂ ಸಿಕ್ಕತ್ತೆ. ನಾನು ಅವತ್ತು ನಿಮ್ನ ನೋಡಿಲ್ವಲ್ಲ ಸರ್, ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ನೀವೇ ಮಾಡಿರೋದ? ಆರ್ಟ್ ಸ್ಟೂಡೆಂಟ್ಸ್ ಅವರು. ಓಕೆ. ಈಗ ಮಾತಾಡಿದ್ರಲ್ಲ, ಆ ಲೇಡಿನೇ ಮೇನ್ ಇನ್ಚಾರ್ಜ್ ಇದಕ್ಕೆ. ನಮ್ಮ ಕಮ್ಯುನಿಟಿಗೆ ಕೂಡ ಅವಾಗವಾಗ ಬರ್ತಾ ಇರ್ತಾರೆ. ಮತ್ತು ಗಾರ್ಡನ್ಗೆ ಬೇಕಾದಂಥ ಟೂಲ್ಸ್ ಎಲ್ಲನೂ ಸಿಕ್ಕತ್ತೆ. ಪಾಟ್ಗಳಾಗಿರ್ಬೋದು, ಪ್ಲಾಸ್ಟಿಕ್ದು ಪಾಟ್ಗಳಾಗಿರ್ಬೋದು, ಮತ್ತು ಮೋಸ್ಟಿಕ್ ಆಗಿರ್ಬೋದು, ಪೆಬಲ್ಸ್ ಆಗಿರ್ಬೋದು, ಮಣ್ಣು ಅಂದರೆ ಪಾಟಿಂಗ್ ಮಿಕ್ಸು, ಗೊಬ್ಬರ, ಈ ಹೂಗಳು ಚೆನ್ನಾಗಿ ಬರಲಿಕ್ಕೆ ಅದಕ್ಕೆ ಏನೇನು ಮಿಕ್ಸ್ ಬೇಕು ಎಲ್ಲನೂ ಸಿಕ್ಕತ್ತೆ. ಸೀಡ್ಸ್ ಸಿಕ್ಕತ್ತೆ ನೋಡಿ, ಗಿಡಗಳು ಎಲ್ಲ ಥರದ ಗಿಡಗಳು ಸಿಕ್ಕತ್ತೆ. ಮುಖ್ಯವಾಗಿ ಕೆಲವು ಸ್ಪೈಸಸ್ ಗಿಡನೂ ಇಲ್ಲಿದೆ. ಅದರಲ್ಲಿ ನಾನು ನಿಮಗೆ ಒಂದು ಬಾಸುಮತಿ
ಅನ್ನೋ ಒಂದು ಗಿಡನ ತೋರಿಸ್ತೀನಿ. ಆ ಎಲೆನ ನೀವು ಫ್ರೈಡ್ ರೈಸ್ ಮಾಡುವಾಗ ಅಥವಾ ಬಿರಿಯಾನಿ ಮಾಡುವಾಗ ಅಥವಾ ಪಲಾವ್ ಮಾಡುವಾಗ ಅದನ್ನು ಹಾಕ್ಬಿಟ್ರೆ ಬಾಸುಮತಿ ರೈಸಲ್ಲಿ ಮಾಡಿದಾಗ ಹೇಗೆ ಘಮ್ಮನ್ನತ್ತೋ ಅದೇ ರೀತಿ ಘಮ್ಮನ್ನತ್ತೆ. ಆ ಎಲೆನ ಒಂದು ಚೂರು ನಾವು ಕೈಯಲ್ಲಿ ಹಿಚ್ಕಿ ನೋಡಿದಾಗ ನಮಗೆ ಬಾಸುಮತಿ ಅಕ್ಕಿ ಸ್ಮೆಲ್ ಬರುತ್ತೆ ನೋಡಿ. ಇದೇ ಆ ಗಿಡ, ಅದ್ರ ಮೇಲೆ ಬಾಸುಮತಿ ಅಂತ ಕೂಡ ಬರೆದಿದ್ದಾರೆ, ಬಾಸುಮತಿ ಅಂತ ಬರೆದಿದ್ದಾರೆ. ಈ ಗಿಡನೇ ನಾನು ಹೇಳಿದ್ದು. ಇದನ್ನು ಆ ಎಲೆಗಳನ್ನು ಒಗ್ಗರಣೆಗೆ ಹಾಕಿದ್ರೆ ಬಾಸುಮತಿ ಅಕ್ಕಿಯ ಫ್ಲೇವರನ್ನು ಕೊಡುತ್ತೆ. ನನ್ನ ಫೇವ್ರೆಟ್ ಸಕ್ಯುಲೆಂಟ್ಸ್, ಎಲ್ಲೋದರೂ ಫಸ್ಟ್ ನಾನು ಸಕ್ಯುಲೆಂಟ್ಸ್ನ ನೋಡ್ತೀನಿ. ಯಾಕೆಂದರೆ ಮ್ಯಾನೇಜ್ ಮಾಡೋದು ತುಂಬ ಈಸಿ, ಮೇಂಟೆನೆನ್ಸ್ ತುಂಬ ಈಸಿ, ಹಾಗೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಣ್ಣ ಸಣ್ಣ ಮಣ್ಣಿನ ಪಾತ್ರೆಗಳು ಅಥವಾ ಸೆರಾಮಿಕ್ ಪಾಟ್ಸಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಜಾಸ್ತಿ ಸಕ್ಯುಲೆಂಟ್ಸ್ ಅಂದರೆ ಇಷ್ಟ. ಸುಮಾರು ಗಿಡಗಳನ್ನು ತೊಗೊಂಡು ಬಂದೆ. ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಆದರೆ ತೋರಿಸ್ತೀನಿ. ಮತ್ತು ಸೆರಾಮಿಕ್ ಪಾಟ್ಸ್ ಕೂಡ ತರಬೇಕು, ಅದನ್ನು ತೊಗೊಂಡು ಬಂದಾಗ ಪಾಟಿಂಗ್ ಮಾಡುವಾಗ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಈಗ ಶಾಪಿಂಗ್ ಮಾಡಿದ್ದಾಯಿತು, ಎಲ್ಲನೂ ಕಾರ್ ಡಿಕ್ಕಿಯಲ್ಲಿ ಇಡ್ತಾ ಇದ್ದಾರೆ. ಸೊ ಕೆಲವು ಒಂದು 20-25 ಪ್ಲಾಂಟ್ಸನ್ನು ಪರ್ಚೇಸ್ ಮಾಡಿದ್ವಿ, ಹೀಗೆ ಕಾಣಿಸುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ, ರೀಸ್ನಬಲ್ ಆಗಿ ಸಿಕ್ಕತ್ತೆ, ಎಲ್ಲನೂ ಒಂದೇ ಕಡೆ ಸಿಕ್ಕತ್ತೆ ನಿಮಗೆ. ಸೊ ಈಗ ಮನೆ ಕಡೆ ಹೊರಟ್ವಿ, 6 ಗಂಟೆ ಆಗಿಬಿಟ್ಟಿತ್ತು, 6:00 ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನೂ 4-5 ಡೇಸ್ ಇದೆ ಅಂತ ಅಂದ್ಕೊಳ್ತೀನಿ ಎಕ್ಸಿಬಿಷನ್ನು. ಆ ಕಡೆ ಇರೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಖಂಡಿತ ನೀವು ಕೂಡ APD ಅನ್ನೋ ಸಂಸ್ಥೆಗೆ ಎಕ್ಸಿಬಿಷನ್ನು, ಪ್ಲಾಂಟ್ಸ್ ಎಕ್ಸಿಬಿಷನ್ಗೆ ಹೋಗಿ ಕೆಲವು ಗಿಡಗಳನ್ನು ನೀವು ಕೂಡ ತೊಗೊಂಬನ್ನಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನಿಸ್ತು ಈ ವ್ಲಾಗು ನಿಮಗೆ, ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ. ಎಲ್ಲರೂ ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಆರಾಮಾಗಿರಿ. ನಮಸ್ಕಾರ.